ಆಗೂರು ನವಿಲೆ ಟನಲ್ ಅಂತ ಹೇಳಿ ಮತ್ತೊಂದು ಟನಲ್ ಇದೆ. ಎರಡು ಟನಲ್ಗಳು 19 ವರ್ಷಗಳ ಕಾಲ ಹಾಗೆ ನಿಂತಿತ್ತು. ಏನೋ ರಾಜಕೀಯ ಬಿಟ್ಟಿದ್ದೆ ನಾನು ಅದನ್ನು ಓಪನ್ ಮಾಡಿ ಉಂಗೂರು ಜಿಲ್ಲೆಗೆ ಆಗಮಗಲಕ್ಕೆ ನೀರು ಹರಿಸಿದ್ದು ಕೂಡ ಕಾಂಗ್ರೆಸ್ ಪಕ್ಷ ನನ್ನ ಆಡಳಿತದಲ್ಲಿ. ಆದ್ದರಿಂದ ಯಾವುದೇ ಯೋಜನೆ ತಗೊಳ್ಳಿ ಈ ಇದು ನೋಡಿ ಇಲ್ಲಿ ಒಂದು ನಮ್ಮ ಏಳು ಜಿಲ್ಲೆಗಳಿಗೆ ಅನ್ವಯಿಸಬೇಕು ನೀರು ನೀರಿಗೆ ಅನ್ವಯಿಸಬೇಕಂತ ಎತ್ತಿನ ಹೇಳಿ ಇದೆ. ಅದು ಕೂಡ ಕಾಂಗ್ರೆಸ್ ನಮ್ಮದೇ ಐಡಿಯಾ ನಮ್ಮದೇ ವಿಚಾರ. 12,000 ಕೋಟಿ ರೂಪಾಯಿ ಸಿದ್ದರಾಮಯ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ಈಗ 4,500 ಕೋಟಿ ರೂಪಾಯಿ ಬಿಲ್ಲು ಬಾಕಿ ಇದೆ. ಒಂದು ಪೈಸೆ ಕೂಡ ಒಂದು ಇಂಚು ಕೂಡ ಈ ಬಿಜೆಪಿ ಸರ್ಕಾರ ಮಾಡ್ತಾ ಇಲ್ಲ. ಅದರಿಂದ ಅವರು ಬಂಡವಾಳ ಏನಂತ ಹೇಳಿದ್ರೆ ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ. ನಿನ್ನೆ ಜಲಸಂಪನ್ಮೂಲ ಸಚಿವರಾದಂತಹ ಗೋವಿಂದ ಕಾರಜೋಳ ಅವರು ಸುದ್ದಿಗೋಷ್ಠಿಯಲ್ಲಿ ನಡೆಸಿದ್ದಾರೆ. ಕಾಲಹರಣ ಮಾಡ್ತಿದೆಯಾ ಕಾಂಗ್ರೆಸ್, ತಮ್ಮ ಅವಧಿಯಲ್ಲಿ ಏನನ್ನೂ ಕೂಡ ಮಾಡಲಿಲ್ಲ. ಅವಧಿಯಲ್ಲಿ ಅವರು ಗೊತ್ತಿದೆ ನಿಮಗೆ 2018 ರಲ್ಲಿ ಅವಾರ್ಡ್ ಬಂತು ಸ್ಪಷ್ಟವಾಗಿ ನಮ್ಮ ಪಾಲಿಗೆ ನೀರು ಅಂತ ಗೊತ್ತಾಯಿತು. ಆಮೇಲೆ ಅವರೇ ನಮ್ಮ ಸರ್ಕಾರದ ಸರ್ಕಾರದಲ್ಲಿತ್ತು ನಮ್ಮ ಎಂಬಿ ಪಾಟೀಲ್ ಆದಂತಹ ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಕೂಡ ಅದಕ್ಕೆ ಬೇಕಾದಂತ ರಿಪೇರ್ ಮಾಡಿ ದೆಹಲಿಗೆ ಕಳಿಸಿ ಮಂಜೂರಾತಿಗಾಗಿ ಮಾಡಿದ್ದೇ ನಮ್ಮ ಕಾಂಗ್ರೆಸ್ ಸರ್ಕಾರ. ಇವರು ಏನು ಮಾಡಿದ್ದಾರೆ ಒಂದು ಇಂಚು ಮುಂದೆ ಕಾಂಗ್ರೆಸ್ ಅಂದರೆ ಇಷ್ಟು ವರ್ಷ ಆಡಳಿತ ರಾಜ್ಯದ ಜನರ ಹಕ್ಕು ಇದನ್ನು ಬರೀ ರಾಜಕೀಯದಿಂದ ಆಡುವುದಿಲ್ಲ, ಇದಕ್ಕೆ ಹೋರಾಟ ಮಾಡಬೇಕು. ಮತ್ತು ಆಲ್ಮಟ್ಟಿಗಡ್ಡೆ ಅಂದರೆ ಕೃಷ್ಣಾ ನದಿ ಕೂಡ ಹೋರಾಟ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಬಿ ಜೆ ಪಿಯವರು ಒಂದು ಹೋರಾಟ ನೀರಿನ ಬಗ್ಗೆ ಮಾಡಿದಂಥ ಒಂದು ಇತಿಹಾಸ ತಿಳಿದುಕೊಟ್ಟರೆ ನಾನು ನಿಮಗೆ ನಮಸ್ಕಾರ ಸರ್. ಪ್ರಮುಖ